ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಧನಂಜಯ್. ಏನಪ್ಪ ಇದು, ವಾಯ್ಸು ಬರ್ತಿದೆ, ಫೋಟೋಸು ಕಾಣಿಸ್ತಿದೆ, ಆದರೆ ವಿಡಿಯೋ ಮಾತ್ರ ಬರ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಒಂದು ನಿಜ ಹೇಳ, ನಮ್ಮ ಹೊಸ ಯೂಟ್ಯೂಬ್ ಚಾನಲ್ ಕಾನ್ಸೆಪ್ಟೇ ಅದು ರೀ. ನಾನು ನಿನ್ನ ಆಮೇಲೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂದೆ ತಾನೆ, ನೀನೀಗ ಮಧ್ಯೆ ಮಧ್ಯೆ ಬಂದು ಮೂಗು ತೋರಿಸ್ತಿದ್ರೆ. ಅದು ಸ್ವಲ್ಪ ಹಾಗೆ ಫ್ರೆಂಡ್ಸ್, ಅದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಏನು ಹೇಳ್ತಿದ್ದೆ ಫ್ರೆಂಡ್ಸ್, ಹಾಂ ಕಾನ್ಸೆಪ್ಟ್ ಬಗ್ಗೆ ಹೇಳ್ತಿದ್ದೆ ಅಲ್ವಾ. ನಮ್ಮ ಕಾನ್ಸೆಪ್ಟ್ ಏನು ಅಂತ ಹೇಳೋದಕ್ಕಿಂತ ಮುಂಚೆ ಈ ಕಾನ್ಸೆಪ್ಟ್ಗೆ ಒಂದು ಟೈಟಲ್ ಅಂತ ಇರಬೇಕು ಅಲ್ವಾ. ಬನ್ನಿ ಫ್ರೆಂಡ್ಸ್, ನಮ್ಮ ಹೊಸ ಯೂಟ್ಯೂಬ್ ಚಾನಲ್ನ ಟೈಟಲ್ ನೋಡ್ಕೊಂಬರೋಣ. ತಮ್ಮೆಲ್ಲರಿಗೂ ಟೈಟಲ್ ಸೆರೆಮನಿಗೆ ಬಂದಿದ್ದಕ್ಕೆ ತುಂಬು ಹೃದಯದ ಧನ್ಯವಾದ. ಲೆಟ್ ಸಿ ಟೈಟಲ್ ಇನ್ 3, 2, 1 ಗೋ. ಟೈಟಲ್ ಡಿಸೈನ್ ಕ್ರಿಯೇಟ್ ಗೋಸ್ ಟು ಮೈ ಬೆಸ್ಟಿ ಆ್ಯಂಡ್ ಎ ಗುಡ್ ಫಿಲಮ್ ಮೇಕರ್ ಯಶ್ವಂತ್. ಅವ್ರ ಯೂಟ್ಯೂಬ್ ಚಾನಲ್ ಲಿಂಕ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್. ಈಗ ನಮ್ಮ ಕಾನ್ಸೆಪ್ಟ್ ಕಡೆ ಬರೋಣ. ಕನ್ನಡ ಕವಿ, ಎಸ್ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ಕನ್ನಡ ಕವಿ ಅಂದರೆ ಏನು, ಇದರಿಂದ ನೀವು ಏನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾನು ಇವಾಗ ಹೇಳ್ತೀನಿ. ಕನ್ನಡ ಕವಿ, ಎಸ್ ಟೈಟಲ್ಲೇ ಹೇಳ್ತಿದೆ. ಮೊದಲನೇದಾಗಿ ಕವಿ, ನಿಮ್ಮ ಪ್ರಕಾರ ಒಬ್ಬ ಒಳ್ಳೆಯ ಕವಿ ಅಂದರೆ ಯಾರು, ಮತ್ತು ಆ ಕವಿಯ ವರ್ಣನೆ ಅಂದರೆ ಏನು? ನಾನು ದಿನಾಲು ನಮ್ಮ ಹುಡುಗಿ ಜೊತೆ ಮೆಸೇಜ್ ಮಾಡಬೇಕಾದ್ರೆ ಮಧ್ಯೆ ಮಧ್ಯೆ ಅವಾಗವಾಗ ಗೂಗಲಿಂದ ಒಳ್ಳೊಳ್ಳೆ ಸ್ಲೋಗನ್ಗಳು ಡೈಲಾಗ್ಗಳನ್ನ ಕಾಪಿ ಮಾಡಿ ಅವಳಿಗೆ ಹಂಗೆ ಪೇಸ್ಟ್ ಮಾಡಿ ಪಟಾಯಿಸ್ಕೊಂಡಿದ್ನಲ್ಲ ಬಸ್ಸು, ಅದಕ್ಕೆ ನಾನೇ ಒಳ್ಳೆ ಕವಿ. ಮತ್ತು ನನ್ನ ವರ್ಣನೆ ಅಂತೂ ಬಸ್ಸು, ನನ್ನ ನಿದ್ದೆ ಗಣ್ಣಲ್ಲಿದ್ದರೂ ಬಸ್ಸು ನಮ್ಮ ಹುಡುಗಿದು ಒಂದೇ ಒಂದು ಫೋಟೋ ನೋಡಿಬಿಟ್ರೆ ಪೇಜ್ಗಟ್ಟಲೆ ಅವಳ ಬಗ್ಗೆ ವರ್ಣನೆ ಮಾಡ್ತೀನಿ ಬಸ್ಸು. ಮೊನ್ನೆ ಏನಾಯ್ತು ಅಂದರೆ ಬಸ್ಸು, ನಾನು ಮಲಗಬೇಕಾದ್ರೆ ನಮ್ಮ ಹುಡುಗಿ ಫೋಟೋ ನೋಡಿ ಪಕ್ಕದಲ್ಲಿ ಒಂದು ಬುಕ್ಕು ಪೆನ್ನು ಇಟ್ಕೊಂಡಿದ್ದೆ ಬಸ್ಸು. ಬೆಳಿಗ್ಗೆ ಎದ್ದು ನೋಡ್ತೀನಿ ಬಸ್ಸು, ಫುಲ್ ಬುಕ್ಕು ಗೀಸ್ಬಿಟ್ಟಿದ್ನಿ, ಆದರೆ ಏನು ಬರೆದಿದ್ನಿ ಅಂತ ಇಲ್ಲಿವರೆಗೂ ಅರ್ಥ ಆಗ್ತಿಲ್ಲ ಬಸ್ಸು. ನಾನು ಕೇಳಿದ್ದು ನಿನಗಲ್ಲ, ಆಡಿಯನ್ಸ್ಗೆ. ಅವ್ರ ಕಮೆಂಟ್ ಮೂಲಕ ಕವಿ ಅಂದ್ರೇನು, ವರ್ಣನೆ ಅಂದ್ರೇನು ಅಂತ ತಿಳಿಸ್ಕೊಡ್ತಾರೆ. ಮತ್ತೆ ಏನಾದರೂ ನೀನು ಇದೇ ಥರ ಮೂಗು ತೋರಿಸ್ಬೇಕು. ನನ್ನ ಪ್ರಕಾರ ಒಬ್ಬ ಒಳ್ಳೆ ಕವಿ ಅಂದರೆ ಒಂದು ವಿಷಯನ ತಗೊಂಡು ಆ ವಿಷಯನ ಕೇಳ್ತಿರೋರಿಗೆ ಓದ್ತಿರೋರಿಗೆ ಎಲ್ರಿಗೂ ಆ ವಿಷಯ ತುಂಬ ಹತ್ತಿರೋಂಥ ರೀತಿ ವರ್ಣನೆ ಮಾಡಿ ಆ ವಿಷಯನ ಎಲ್ಲರ ಮನಸ್ಸಲ್ಲೂ ಸದಾ ಕಾಲ ಉಳಿಯೋ ರೀತಿ ಕಟ್ಕೊಡ್ತಾರಲ್ಲ, ಅವರೇ ಒಬ್ಬ ಉತ್ತಮವಾದ ಕವಿ. ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ನಾನು ಒಂದಿನ ಒಂದು ಹುಡುಗಿನ ನೋಡಿದೆ, ನನಗೆ ಅವಳು ತುಂಬ ಇಷ್ಟ ಆದಳು, ಅವಳು ಕೂಡ ನನ್ನನ್ನು ನೋಡ್ತಿದ್ಲು. ನಮ್ಮಿಬ್ರಿಗೂ ಅವತ್ತೇ ಪ್ರೀತಿ ಆಯಿತು, ಮತ್ತು ನಾವಿಬ್ಬರು ಇವತ್ತು ಮದುವೆ ಆಗ್ತಿದ್ದೀವಿ. ಇದು ಸಾಮಾನ್ಯವಾಗಿ ಎಲ್ಲರೂ ಹೇಳೋ ರೀತಿ. ಇದೇ ವಿಷಯನ ಒಬ್ಬ ಕವಿ ತನ್ನ ಸಾಲುಗಳಲ್ಲಿ ವರ್ಣಿಸೋದಾದರೆ, ಅಂದು ಅವಳ ನೋಡಿದ ಆ ಕ್ಷಣ ಮರೆತೇ ನನ್ನನ್ನೇ ಒಂದು ಕ್ಷಣ, ಅಂದು ಅವಳ ನೋಡಿದ ಆ ಕ್ಷಣ ಮರೆತೇ ನನ್ನನ್ನೇ ಒಂದು ಕ್ಷಣ, ನಾಚಿಕೆಯ ನಗುವಿನಲ್ಲಿ ಅವಳೂ ನನ್ನೆಡೆಗೆ ನೋಡುತ್ತಲಿ, ನಾಚಿಕೆಯ ನಗುವಿನಲ್ಲಿ ಅವಳೂ ನನ್ನೆಡೆ ನೋಡುತ್ತಲಿ,
ಇಬ್ಬರ ಮನಸ್ಸುಗಳು ಪ್ರೀತಿಗೆ ಜಾರಿದ ಆ ದಿನ ಹೊರಟಿ ತಿಂದು ನಮ್ಮಿಬ್ಬರ ಮದುವೆಯ ದಿಬ್ಬಣ ಬರೀ ಪದಗಳನ್ನ ಜೋಡಿಸ್ತಾ ಹೋಗೋದಲ್ಲ, ಅದರಲ್ಲಿ ನಮ್ಮತನನೂ ಇರಬೇಕು. ಆ ಪದಗಳು ಎಲ್ರಿಗೂ ಒತ್ತರ ಆಗೋ ರೀತಿ ಇರಬೇಕು, ಮತ್ತೆ ಆ ಪದಗಳು ಅವ್ರ ಮನಸ್ಸಲ್ಲಿ ಅಚ್ಚ ಹಸಿರಾಗಿ ಸದಾಕಾಲ ಉಳಿಯೋ ರೀತಿ ಇರಬೇಕು. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಕನ್ನಡ ಕವಿ ಅಂದ್ರೆ ಒಂದು ವಿಷಯನ ತಗೊಂಡು ಆ ವಿಷಯನ ಕೇಳ್ತಿರೋರ್ಗೆ ನೋಡ್ತಿರೋರ್ಗೆ ಎಲ್ರಿಗೂ ತುಂಬಾ ಹತ್ತಿರ ಅನ್ಸೋ ರೀತಿ ಕಟ್ಕೊಡೋದು, ಮತ್ತೆ ಆ ಪದಗಳ ದೃಶ್ಯ ವೈಭವ ಅವರ ಮನಸ್ಸಲ್ಲಿ ಸದಾಕಾಲ ಉಳಿಯೋ ರೀತಿ ಕಟ್ಕೊಡೋದೇ ಈ ನಮ್ಮ ಕನ್ನಡ ಕವಿಯ ಉದ್ದೇಶ. ಕನ್ನಡ ಕವಿಯ ಮೊದಲ ಸಂಚಿಕೆ, ಫಸ್ಟ್ ಎಪಿಸೋಡ್, ಮೊದಲ ಪ್ರೀತಿ, ಫಸ್ಟ್ ಕ್ರಶ್ ಅಂತ. ಖಂಡಿತ ನೀವು ಈ ಎಪಿಸೋಡ್ ಕೇಳಬೇಕಾದ್ರೆ ನಿಮ್ಮ ಮೊದಲ ಪ್ರೀತಿ, ಫಸ್ಟ್ ಕ್ರಶ್ಗಳು ನಿಮ್ಮ ಕಣ್ಮುಂದೆ ಬಂದೇ ಬರುತ್ತೆ. ಕೆಲವು ವಿಷಯಗಳಲ್ಲಿ ಕಲಿಯೋದಿರುತ್ತೆ, ಕೆಲವು ವಿಷಯಗಳು ಪ್ರಶ್ನೆಯಾಗಿ ಮನಸ್ಸಲ್ಲಿ ಉಳಿದು ಬಿಡುತ್ತೆ, ಮತ್ತೆ ಜೊತೆಗೊಂದಿಷ್ಟು ತಮಾಷೆ ಹರಟೆ ಕೂಡ ಇದ್ದೇ ಇರುತ್ತೆ ಅಂತ ಭರವಸೆ ಕೊಡ್ತಾ ಮೊದಲ ಪ್ರೀತಿ ಸಂಚಿಕೆಯ ಮೊದಲ ಭಾಗ ಇದೇ December 25 ನಿಮ್ಮೆಲ್ಲರ ಮುಂದೆ ಬರ್ತಾ ಇದೆ ಫ್ರೆಂಡ್ಸ್. ಅಲ್ಲಿವರೆಗೂ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಮತ್ತೆ ನಮ್ಮ ಕನ್ನಡ ಕವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇಂಟ್ರೊಡಕ್ಷನ್ ಅಂತ ಹೊಸ ಹೇರ್ ಸ್ಟೈಲ್ ಬೇರೆ ಮಾಡಿಸ್ಕೊಂಬಂದಿದ್ದೀನಿ ಗುರು. ನೀನ್ ಕರಿತೀಯೋ ಬಿಡ್ತೀಯೋ, ನಾನಂತ ಈಗ ಬರ್ತಿದ್ದೀನಿ. ಹೇ ಮ್ಯೂಸಿಕ್ ಕೊಡ್ರು. ಇದೆಲ್ಲ ಅದು ಲೋ, ಇದು ಹೊಸ ಹೇರ್ ಸ್ಟೈಲ್ ಅಲ್ಲ. ಕಟಿಂಗ್ ಶಾಪಲ್ಲಿ ಕಟಿಂಗ್ ಮಾಡ್ಬೇಕಾದ್ರೆ ಕೆಳಗಡೆ ಬಿದ್ದಿರೋ ಮೂರೇ ಮೂರು ಕೂದಲ್ನ ಫೆವಿಕೋಲ್ ಹಾಕಿ ಅಂಟಿಸ್ ಕಳ್ಸಿದಾರಲ್ಲೋ. ಅದೊಂದು ಬಾಕಿ ಇತ್ತು ಫ್ರೆಂಡ್ಸ್. ಇವನ ಹೆಸರು ಚಿಂಟು ಅಂತ. ನಮ್ಮ ಕನ್ನಡ ಕವಿ ಎಪಿಸೋಡ್ನ ನೀವು ಕೇಳ್ತಿರ್ಬೇಕಾದ್ರೆ ತಕ್ಷಣಕ್ಕೆ ನಿಮ್ಮ ತಲೆಯಲ್ಲಿ ಏನೇನು ಪ್ರಶ್ನೆಗಳು ಬರಬಹುದು ಅದೇ ಪ್ರಶ್ನೆಗಳು ನಮ್ಮ ಚಿಂಟು ತಲೆಯಲ್ಲೂ ಬರುತ್ತೆ. ಆ ಪ್ರಶ್ನೆಗಳನ್ನ ಚಿಂಟು ನನಗೆ ಕೇಳ್ತಾನೆ, ಮತ್ತೆ ಆ ಪ್ರಶ್ನೆಗಳಿಗೆ ನೇರವಾಗಿ ಅಲ್ಲೇ ನಾನು ಉತ್ತರ ಕೊಡ್ತೀನಿ. ಆದರೆ ಇವನು ಕೇಳೋ ಪ್ರಶ್ನೆಗಳಲ್ಲಿ ತರಲೆ ಪ್ರಶ್ನೆನೇ ಜಾಸ್ತಿ ಇರ್ತವೆ ಅಂತ ಡೌಟ್ ಅಲ್ಲ, ಕಾನ್ಫಿಡೆಂಟ್. ಫ್ರೆಂಡ್ಸ್, ಒಂದು ಹೊಸ ಕಾನ್ಸೆಪ್ಟ್ ಟ್ರೈ ಮಾಡ್ತಿದ್ದೀವಿ, ಖಂಡಿತ ನಿಮ್ಮ ಸಪೋರ್ಟ್ ನಮಗೆ ಬೇಕು. ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಮತ್ತೆ ನಮ್ಮ ಕನ್ನಡ ಕವಿ ಚಾನಲ್ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿದೆ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನನ್ನ NSMD ಪ್ರೊಡಕ್ಷನ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಖಂಡಿತ ನಮ್ಮ ಮುಂದಿನ ಪ್ರಾಜೆಕ್ಟ್ಸ್, ಶಾರ್ಟ್ ಮೂವೀಸ್ ಇರ್ಬೋದು, ವೆಬ್ ಸೀರೀಸ್ ಇರ್ಬೋದು, ಡಾಕ್ಯುಮೆಂಟ್ರೀಸ್ ಏನೇ ಇದ್ರೂ ಅವುಗಳು ನಮ್ಮ NSMD ಪ್ರೊಡಕ್ಷನ್ಸ್ ಚಾನಲ್ನಲ್ಲಿ ಬರುತ್ತೆ. ಮತ್ತೆ ನಮ್ಮ ಕನ್ನಡ ಕವಿಯ ಎಲ್ಲ ವಿಡಿಯೋಸ್ಗಳನ್ನ, ಎಲ್ಲ ಎಪಿಸೋಡ್ಗಳನ್ನ ನೀವು ನಮ್ಮ ಕನ್ನಡ ಕವಿ ಯೂಟ್ಯೂಬ್ ಚಾನಲ್ನಲ್ಲಿ ನೋಡ್ಬೋದಾಗಿದೆ ಅಂತ ಹೇಳ್ತಾ ಮತ್ತೆ ನಾವು ಸಿಗ್ತೀವಿ ನಮ್ಮ ಕನ್ನಡ ಕವಿಯ ಮೊದಲ ಪ್ರೀತಿ, ಫಸ್ಟ್ ಕೃಷ್ಣ ಮೊದಲ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್, ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್. ಜಯ ಆಂಜನೇಯ.